ನನ್ನ ಎಕ್ಸ್ಪೀರಿಯನ್ಸ್ ವಿತ್ ಲಾಸ್ಟ್ ಬಸ್, ಪ್ರತಿಯೊಂದು ಹೆಜ್ಜೆಲೂ ಅದು ಪ್ರೊಡಕ್ಷನ್ ಆಗಿರಲಿ ಅಥವಾ ಲೈಟಿಂಗ್ ಆಗಿರಲಿ ಆ ಡೈರೆಕ್ಷನ್ ಆಗಿರಲಿ, ಇಲ್ಲಿ ನನಗೆ ಕಂಪ್ಲೀಟ್ ಫ್ರೀಡಮ್ ಇತ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಎಲ್ಲ ಥರದ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಕಲಿಯೋಕ್ಕಾಯಿತು. ಆ್ಯಂಡ್ ಇದಕ್ಕಿಂತ ಒಳ್ಳೆ ಸಿನಿಮಾ ನಂಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಇದರಲ್ಲಿ ನಮಗೆ ಬೇಕಾಗಿರೋಂಥ ಫ್ರೀಡಮ್ ಇರೋದ್ರಿಂದ ವಿ ವೆಂಟ್ ಬೌಂಡ್ರಿಯಿಂದ ಆಚೆ ಹೋಗಿ ಈ ಸಿನಿಮಾನ ಎಷ್ಟು ಲೆವೆಲ್ಗೆ ರೀಚ್ ಆಗ್ಬೋದು ಅದನ್ನೆಲ್ಲ ಪ್ರಯತ್ನನೂ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಸಕ್ಸಸ್ಫುಲಿ ನಮ್ಮ ಸಿನಿಮಾನ ಟ್ರೇಲರ್ ಇಟ್ ಇಸ್ ಗಾನ್ ವರ್ಲ್ಡ್ ವೈಡ್. ಆ್ಯಂಡ್ ಇವತ್ತು ಆ ವರ್ಲ್ಡ್ ವೈಡ್ ಹೋಗಿರೋದ್ರಿಂದ ಅಲ್ಲಿಂದ ನಮಗೆ ಒತ್ತಡ ಬಂದು ದೇ ಸೆಡ್ ನೀವೊಂದು ಗ್ಲೋಬಲ್ ಆಡಿಯೋ ಲಾಂಚ್ ಮಾಡಬೇಕು ಅಂತ. ಆ್ಯಂಡ್ ಈ ಒಂದು ಐಡಿಯಾ ಥ್ಯಾಂಕ್ಸ್ ಟು ಎವ್ರಿಬಡಿ, ಹೊರದೇಶದಲ್ಲಿರೋರು ಪ್ಲಸ್ ಇಲ್ಲಿ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿದವರು. ಈ ಸಿನಿಮಾನ ಗ್ಲೋಬಲ್ ಆಗೋಕ್ಕೆ ನೀವೆಲ್ಲ ನಮ್ಮ ಜೊತೆ ಭಾಗಿಯಾಗಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಗ್ಲೋಬಲ್ ಅಂದ ತಕ್ಷಣ ವಿ ಆರ್ ಡೂಯಿಂಗ್ ಬ್ರೆಜಿಲ್ಸಲ್ಲಿ, ಪ್ಯಾರಿಸಲ್ಲಿ, ಲಂಡನ್ನಲ್ಲಿ, ದುಬೈ, ಸಿಂಗಪೂರ್, ಇಷ್ಟು ಜಾಗದಲ್ಲಿ ನಮ್ಮ ಸೀರೀಸು ಇವತ್ತು ಲಾಂಚ್ ಆಗ್ತಾಯಿದೆ. ಆ್ಯಂಡ್ ವರ್ಲ್ಡ್ ವೈಡ್ ಫಸ್ಟ್ ಟೈಮ್ ಈ ಥರದ್ದೊಂದು ಪ್ರಯತ್ನ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಆನಂದ್ ಆಡಿಯೋ ಟು ಮೇಕ್ ಇಟ್ ಹ್ಯಾಪನ್. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಒಂದು ಇನ್ನೊಂದು ಹಂತಕ್ಕೆ ರೀಚ್ ಆಗ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಸಿನಿಮಾದಲ್ಲಿರೋದು ಒಂದೇ ಹಾಡು ಆ್ಯಂಡ್ ಪ್ರಮೋಷನ್ ಸಾಂಗ್ ಈ ಅನ್ಪ್ಲಗ್ಡ್ ವರ್ಷನ್ನು ಪ್ಲಸ್ ಮ್ಯಾಶಪ್ ಸಾಂಗು ಇದನ್ನೆಲ್ಲ ನಾವು ಈ ಸಿನಿಮಾಗೆ ಪ್ರಮೋಷನ್ಗೋಸ್ಕರ ಮಾಡಿದ್ದೀವಿ. ಆ್ಯಂಡ್ ಪ್ರಮೋಷನ್ ಸಾಂಗ್ ಅಂದ ತಕ್ಷಣ ಈ ಸಿನಿಮಾಯಿಂದ ಬಿಟ್ಟು ನಾವು ಏನು ಯೋಚನೆ ಮಾಡಿಲ್ಲ. ಈ ಕಾನ್ಸೆಪ್ಟ್ ಏನಿದೆಯೋ ಅದರಲ್ಲೇ ಸ್ಟಿಕ್ ಆಗಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಎಲಿಮೆಂಟ್ಸಲ್ಲೂ ಈ ಸಾಂಗಲ್ಲಿದೆ. ಆ್ಯಂಡ್ ಪ್ರತಿ ಸಾಂಗಲ್ಲೂ ಆ ಒಂದು ಎಲಿಮೆಂಟ್ ಕ್ರಿಯೇಟ್ ಆಗೋಂಥ ಎಲ್ಲ ಎಸೆನ್ಸು ಇದೆ. ನಮ್ಮ ಪಾತ್ರಕ್ಕಿಂತ ಈ ಪಾತ್ರದ ಈ ಸಿನಿಮಾದಲ್ಲಿ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ. ಅಂದರೆ ಆ್ಯಕ್ಟಿಂಗ್ ವೈಸ್ ಹೇಳಿದ್ರೆ ಒಂದು ಪೃಥ್ವಿ ಅಂತ ಒಂದು ಪಾತ್ರ ಆ್ಯಂಡ್ ಈಸಿ ಕಮ್ ಈಸಿ ಗೋ ಕ್ಯಾರೆಕ್ಟ್ರು. ಒಂದು ಟ್ರೆಕ್ಕಿಂಗ್ ಹೋಗಿರ್ತಾನೆ, ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟಲ್ಲಿ ಹಲವಾರು ಎಕ್ಸ್ಪೀರಿಯನ್ಸ್ ಅವನಿಗೆ ಇಷ್ಟು ವರ್ಷ ನಂಬಿದ್ದನ್ನು ಇದು ಎಲ್ಲ ಸುಳ್ಳು ಅಂತ ಹೇಳಿ ಒಂದು ಕ್ಷಣ ಒಂದು ರಿಯಲೈಸೇಷನ್ ಆಗುತ್ತೆ. ಆ ರಿಯಲೈಸೇಷನ್ನ ಜನಕ್ಕೆ ಹೇಗೆ ತೋರಿಸೋದು ಅನ್ನೋದೇ ಈ ಪೃಥ್ವಿಯ ಪಾತ್ರ. ಅದೇ ಹೇಳಿದ್ನಲ್ಲ ಇವಾಗ, ಬೇಸಿಕಲಿ ಇಷ್ಟು ವರ್ಷ ನಾನು ಏನು ನಂಬ್ಕೊಂಡಿದ್ದೀನೋ, ಇಷ್ಟು ವರ್ಷ ನಾನು ಏನು ನಂಬಿದ್ನೋ ಅದೆಲ್ಲ ಒಂದು ಕ್ಷಣದಲ್ಲಿ ಇದೆಲ್ಲ ಸುಳ್ಳು, ನಾನು ನಂಬಿದ್ದೇ ನಿಜ ಅಂದ್ಕೊಂಡಿದ್ದು ನನ್ನ ದಡ್ಡತನನ ಅನ್ನೋದು ಈ ಸಿನಿಮಾದ ಒಂದು ಮೇಜರ್ ಲೈನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಫ್ಯಾಮಿಲಿ ಮೆಂಬರ್ಸು 4 ಜನ ಇದ್ದೀವಿ, ಅದರಲ್ಲಿ 3 ಜನ ಮೇಜರಾಗಿ ಕಾಣಿಸ್ತೀವಿ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟ್ರು ಕಾಣಿಸಲ್ಲ, ಅವ್ರ ವಾಯ್ಸ್ ಮಾತ್ರ ಕೇಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು, ಅಂದರೆ ಈ ಸಿನಿಮಾನ ಅವ್ರ ಕತೆ ಕೇಳಿದಾಗ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ಈ ಅದು ಎಷ್ಟೇ ಕಷ್ಟ ಆಗಲಿ ಅಂತ ಹೇಳಿ ಪ್ರತಿಯೊಬ್ಬರು ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ನೀವು ಇವತ್ತು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಸಾಯಂಕಾಲ ರಾತ್ರಿ ಆಗ್ಲೂ ಎಲ್ಲ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಸಿನಿಮಾದಲ್ಲಿ ಒಂದೇ ಹಾಡಿರೋದು, ಕ್ಲೈಮ್ಯಾಕ್ಸಲ್ಲಿ ಒಂದು ಅವರಾದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಕ್ಲೈಮ್ಯಾಕ್ಸ್ ಟೈಟಲ್ ಸಾಂಗ್ ಹೋಗುತ್ತೆ, ಅದನ್ನು ನಾವು ಪ್ರಮೋಷನ್ ಸಾಂಗಾಗಿ ಕನ್ವರ್ಟ್ ಮಾಡಿದ್ದೀವಿ. ಆ್ಯಂಡ್ ಈ ಸಾಂಗನ್ನು ವಿಜುವಲೈಸ್ ಮಾಡ್ಕೊಂಡಾಗ ನಾವು ಯಾರು ಮಾಡ್ಬೋದು ಇದನ್ನು ಡೈರೆಕ್ಷನ್ ಅಂದ್ಕೊಂಡಾಗ ಪನಗ ಬರ್ಣ ಈ ಸಾಂಗನ್ನು ವಿಡಿಯೋನ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ತಿರು ಸರ್ ಅಂತ ಕೇಳಿದ್ದೀರಾ ಯಾರು, ಕಾಲಪಾನಿ ಆಮೇಲೆ ಕ್ರಿಶ್ ಸಿನಿಮಾದ ಡಿ ಒ ಪಿ ಅವರ ಅಸಿಸ್ಟೆಂಟ್ ಕಾರ್ತಿಕ್ ಪಳನಿ ಅಂತ ಹೇಳಿ ತುಂಬ ಅದ್ಭುತವಾದಂಥ ಟೆಕ್ನಿಷಿಯನ್ನು. ಈ ಸಾಂಗನ್ನು ಗ್ರಾಫಿಕ್ಕಾಗಿ ಕನ್ವರ್ಟ್ ಮಾಡೋಕ್ಕೆ ಪ್ರತಿಯೊಂದು ಶಾಟ್ಗಳು ಅದ್ಭುತವಾಗಿ ಡಿಸೈನ್ ಮಾಡಿ ಅದಕ್ಕೆ ಬೇಕಾದಂಥ ಎಲಿಮೆಂಟ್ಸು ನೀವು ಇವಾಗ ನೋಡ್ತೀರಾ. ಯಾಕಂದರೆ ಆಲ್ಮೋಸ್ಟ್ 1 ಬರೀ ಗ್ರಾಫಿಕ್ಸ್ ವರ್ಕೇ ಆ ಸಾಂಗಿಗಾಗಿದೆ. ಆ್ಯಂಡ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಅರವಿಂದ್ ಅವರ ಕಂಪೋಸಿಷನ್, ಒಂದು ಸಾಂಗ್ ದೂರಿ ಅಂತ ಇದೆ. ಆ್ಯಂಡ್ ಎಷ್ಟು ಹಾಂಟಿಂಗ್ ಅಂದರೆ ಇವಾಗ ಹಾರರ್ ಸಿನಿಮಾ ಅಂದ ತಕ್ಷಣ ನಿಮಗೆ ನೆನಪಕ್ಕೆ ಆಗುತ್ತೆ, ಅದರಲ್ಲಿ ಒಂದು ಏನೋ ಒಂದು ಹಾಂಟಿಂಗ್ ಫೀಲಿಂಗ್ ಇರುತ್ತೆ. ಈ ಹಾಡು ನಾನು ಮೊದಲೇ ಕೇಳಿದಾಗ ನಾನು ಏನೋ ಅಂತ, ಬಟ್ ಒಂದು ಕೇಳಿ 10 ವಾಪಸ್ ಕೇಳಬೇಕು ಅಂತ ಒಂದು ಆ ಒಂದು ಭಾವನೆ ಬರುತ್ತೆ. ಆ್ಯಂಡ್ ಅದು ಮ್ಯೂಸಿಕಲ್ಲಿ ಇಟ್ ಈಸ್ ಅಮೇಝಿಂಗ್ ಫೀಲಿಂಗ್. ಅಂದರೆ ಆ ಥರ ಒಂದು ಸಾಂಗನ್ನು ನೀವು ಕೇಳಿದಾಗ ತಿರ್ಗಾ ಕೇಳಬೇಕು ಅನ್ನೋದನ್ನು ಈ ನಮ್ಮ
ನನ್ನ ಬ್ರದರ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಮೈ ವೆಲ್ ವಿಶರ್, ಮೈ ಗುರು ಅರವಿಂದ್ ಅವರು ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಟೋಟಲ್ಲಾಗಿ 12 ಟ್ರ್ಯಾಕ್ಸ್ ಇದೆ, ಅದರಲ್ಲಿ 5 ಸಾಂಗ್ ಇದೆ. ಆಮೇಲೆ OST ಅಂತ ಒರಿಜಿನಲ್ ಸೌಂಡ್ ಟ್ರ್ಯಾಕ್ಸ್, ಈ ಸಿನಿಮಾದ ಮೇಜರ್ ಸೌಂಡ್ ಟ್ರ್ಯಾಕ್ಸ್ ಏನಿದೆಯೋ ಅದನ್ನು ವಿ ಹ್ಯಾವ್ ಗಾಟ್ ಇಟ್ ಅದರಲ್ಲಿ. ಆ್ಯಂಡ್ ವಿಜುವಲಿ ಆನಂತರಸ್ ಅವರು ಅಂದರೆ ಈ ಸಿನಿಮಾಗೆ ಬೇಕಾದಂಥ ವಿಜುವಲ್ಸ್ ಅಂದರೆ ಏನೋ ಅಂದ್ಕೊಂಡಾಗ ಈ ಥರ ಬೇಕು ಅಂದಾಗ ನಾವೆಲ್ಲ ಒಂಥರ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ, ಅಂದರೆ ಕ್ವಾಲಿಟಿ ಆಫ್ ಸಿನಿಮಾ ಮೇಕಿಂಗ್ ಹ್ಯಾಸ್ ಗಾನ್ ಬಿಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಆ ಒಂದು ಗ್ಲೋಬಲ್ನೆಸ್ಗೆ ಹೋಗಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ ಸಪೋರ್ಟಿಂದಾನೆ ಅಂತಲೇ ನಾನು ಹೇಳ್ಬೋದು. ಆ್ಯಂಡ್ RNA ಗ್ರಾಫಿಕ್ಸ್ ಇದರಲ್ಲಿ ತುಂಬ ಗ್ರಾಫಿಕ್ ವರ್ಕ್ಸ್ ಇದೆ, ಆ್ಯಂಡ್ ದೇವ್ ಆಲ್ಸೋ ಬೀನ್ ಅ ಗ್ರೇಟ್ ಸಪೋರ್ಟ್. ಲೊಕೇಶನ್ಸು ನಾವು ಮೊದಲನೇದಾಗಿ ಕೊಪ್ಪ, ಕೊಟ್ಟಿಗೆಹಾರ ದೇವ್ರ ಮನೆ, ಆ್ಯಂಡ್ ಕೊಪ್ಪ ಹತ್ರ ಒಂದು ಹಲವಾರು ಲೊಕೇಶನ್ಸ್ ಇತ್ತು. ಅಲ್ಲಿಂದ ಈವನ್ ಒಂದು ಮೇಜರ್ ಮನೆ ಬೇಕಾಗಿತ್ತು. ಆ ಮನೆ ಬಂದುಬಿಟ್ಟು ನಮ್ಮ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ KC ರೆಡ್ಡಿ ಅವರ ಮನೆ ನಾವು ತಗೊಂಡು ಅದನ್ನು ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ಅವರು ಭಾಳ ಖುಷಿಯಾಗಿ ಕೊಟ್ಟರು, ಒಂದು ಈ ಸಿನಿಮಾಗೆ ನಾವೆಲ್ಲ ಬೆನ್ನಲೆ ಆಗಿ ನಿಂತಿರ್ತೀವಿ ಅಂತಂದು. ಆ್ಯಂಡ್ KC ರೆಡ್ಡಿ ಅವ್ರ ಸಿನಿಮಾ ಅವ್ರ ಮನೆಯಲ್ಲಿ ನಾವು ಆ ಸಿನಿಮಾನ ಶೂಟ್ ಮಾಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಅವ್ರು ಎಷ್ಟು ನೀಟಾಗಿ ಇಟ್ಟಿದ್ರು, ನಾವು ಆ ಇಡೀ ಸೆಟ್ ಏನು ನಾವು ಕ್ರಿಯೇಟ್ ಮಾಡಿದ್ದೀವೋ ಟೋಟಲಾಗಿ ಆಪೋಸಿಟ್ ಆಗ ಆ ಸಿನಿಮಾಗೆ ಬೇಕಾಗಿರೋಂಥ ಸೆಟ್ಗೆ ಈ ಮನೇನ ಹಾಳು ಮಾಡಿದ್ವಿ. ಆ್ಯಂಡ್ ಕೊನೆಗೆ ಆ ಮನೆ ವಾಪಸ್ ಅದೇ ಲೆವೆಲ್ಗೆ ಬರುತ್ತಾ ಇಲ್ವಾ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಕೊನೆಗೆ ಅದಕ್ಕಿಂತ ಹೆಚ್ಚಾಗಿ ನಾವು ಆ ಸಿನಿಮಾ ಮನೆ ಹೇಗಿತ್ತು ಅದನ್ನು ವಾಪಸ್ ಮಾಡಿಕೊಟ್ಟಿದ್ವಿ. ಹಾಯ್, ನಾನು ನಿಮ್ಮ JK, ನೀವು ನೋಡ್ತಾ ಇರೋ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್.